ಸ್ನೇಹಿತರೆ ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಹಾಗೆ ನಮ್ಮ ಚಾನಲ್ನ ಪ್ಲೇ ನಲ್ಲಿ ಹಲವಾರು ವಿಡಿಯೋಗಳಿದೆ ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ ದಿನಾಂಕ ಏಳು ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನ ನೀಡಲಾಗಿದೆ ಕಾರಣ ಇಷ್ಟೇ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಭಾರತದ ಮೊದಲ ಪಾಡ್ ಟ್ಯಾಕ್ಸಿ ದೇಶದ ಯಾವ ನಗರದಿಂದ ಸೇವೆಯನ್ನ ಪ್ರಾರಂಭಿಸುತ್ತದೆ ನೋಯ್ಡಾ ಭಾರತದಲ್ಲಿ ಮೊಟ್ಟಮೊದಲ ಪಾಡ್ ಟ್ಯಾಕ್ಸಿ ಸೇವೆ ಮುಂಬರುವ ನೋಯ್ಡಾ ಅಂತಾರಾಷ್ಟ್ರೀಯ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಅಥವಾ ಜುವರ್ ವಿಮಾನ ನಿಲ್ದಾಣ ಮತ್ತು ಗ್ರೇಟರ್ ನೋಯ್ಡಾದ ನೋಯ್ಡಾ ಫಿಲ್ಮ್ ಸಿಟಿಯ ನಡುವಿನ ಅಂದರೆ ಹದಿನಾಲ್ಕು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಚಾಲಕರಹಿತ ಪಾಡು ಟ್ಯಾಕ್ಸಿಗಳು ಪ್ರತಿ ಕಾರಿಗೆ ನಾಲ್ಕರಿಂದ ಆರು ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸಬಲ್ಲವು ಮತ್ತು ಪ್ರಯಾಣದ ಸಮಯವನ್ನು ಕಡಿಮೆ ಮಾಡುವುದರ ಜೊತೆಗೆ ಪ್ರಯಾಣಿಕರಿಗೆ ತೊಂದರೆ ಇಲ್ಲದ ಪ್ರಯಾಣದ ಅನುಭವವನ್ನು ನೀಡುತ್ತದೆ ಪಾಡ್ ಟ್ಯಾಕ್ಸಿ ಯೋಜನೆಯ ಅಂದಾಜು ವೆಚ್ಚ ಪ್ರತಿ ಕಿಲೋಮೀಟರ್ಗೆ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರು ಆಗಲಿದೆ ಮುಂಬರುವ ನೋಯ್ಡಾ ವಿಮಾನ ನಿಲ್ದಾಣದಿಂದ ವಿಮಾನಗಳು ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದ ಕೂಡಲೇ ಇದು ಹಳಿಗಳಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ ಪಾಡ್ ಟ್ಯಾಕ್ಸಿ ಸೇವೆಯನ್ನು ಡೆಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಅಭಿವೃದ್ಧಿಪಡಿಸುತ್ತದೆ ಒನ್ ಈಸ್ ದಿ ರೈಟ್ ಆನ್ಸರ್ ನೋಬಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಯಾವ ದೇಶಕ್ಕೆ ಸೇರಿದವರು ಬಾಂಗ್ಲಾದೇಶ ಎರಡ್ ಸಾವಿರದ ಇಪ್ಪತ್ತೊಂದರ ಟೋಕಿಯೋ ಕ್ರೀಡಾಕೂಟದಲ್ಲಿ ಬಾಂಗ್ಲಾದೇಶದ ನೋಬಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಒಲಿಂಪಿಕ್ ಲಾರೆಲ್ ಅವರನ್ನು ಸ್ವೀಕರಿಸಲಿದ್ದಾರೆ ಇದನ್ನು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ತಿಳಿಸಿದೆ ಮೈಕ್ರೋ ಸಾಲ ನೀಡುವ ಅವರ ಪ್ರವರ್ತಕ ಕಾರ್ಯವು ಜಗತ್ತಿನಾದ್ಯಂತ ಬಡತನವನ್ನು ಕಡಿಮೆ ಮಾಡಲು ಕಾರಣವಾಗಿದೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಪ್ರಕಾರ ಮೊಹಮ್ಮದ್ ಯೂನಸ್ ಅವರನ್ನು ಅಭಿವೃದ್ಧಿಗಾಗಿ ಕ್ರೀಡೆಯಲ್ಲಿ ಮಾಡಿದ ವ್ಯಾಪಕ ಕಾರ್ಯಗಳಿಗಾಗಿ ಗೌರವಿಸಲಾಗುವುದು ತ್ರೀ ಈಸ್ ದಿ ರೈಟ್ ಆನ್ಸರ್ ಫಾಸ್ಟರ್ ಅಥವಾ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ನ ವೇಗದ ಮತ್ತು ಸುರಕ್ಷಿತ ಪ್ರಸರಣ ಫಾಸ್ಟರ್ ಆರ್ ಫಾಸ್ಟ್ ಅಂಡ್ ಸೆಕ್ಯೂರ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಎಂಬ ಹೊಸ ಯೋಜನೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಭಾರತದ ಸುಪ್ರೀಂ ಕೋರ್ಟ್ ಭಾರತದ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ರಮಣ ಅವರು ಫಾಸ್ಟರ್ ಅಥವಾ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ನ ವೇಗ ಮತ್ತು ಸುರಕ್ಷಿತ ಪ್ರಸರಣ ಎಂಬ ಹೊಸ ಯೋಜನೆಯನ್ನ ಪ್ರಾರಂಭಿಸಿದರು ಈ ಯೋಜನೆಯಡಿ ಸುಪ್ರೀಂ ಕೋರ್ಟ್ ತಕ್ಷಣ ಜಾಮೀನು ಮತ್ತು ಇತರ ಆದೇಶಗಳನ್ನು ಜೈಲು ಅಧಿಕಾರಿಗಳು ಜಿಲ್ಲಾ ನ್ಯಾಯಾಲಯಗಳು ಮತ್ತು ಹೈಕೋರ್ಟ್ಗಳಿಗೆ ರವಾನಿಸುತ್ತದೆ ಇದನ್ನು ವಿದ್ಯುನ್ಮಾನವಾಗಿ ಸುರಕ್ಷಿತ ರೀತಿಯಲ್ಲಿ ಮಾಡಲಾಗುತ್ತದೆ ಪ್ರಸ್ತುತ ಅಭ್ಯಾಸದ ಪ್ರಕಾರ ಕೈಯಿಂದ ಪಡೆದ ಜಾಮೀನು ಆದೇಶದ ಹಾರ್ಡ್ ಪ್ರತಿ ಆಗಿರುತ್ತಿತ್ತು ಟು ಈಸ್ ದಿ ರೈಟ್ ಆನ್ಸರ್ ಶಾರುಖ್ ಖಾನ್ ಮತ್ತು ಸಂಜಯ್ ದತ್ ನಂತರ ಈ ಕೆಳಗಿನ ಯಾವ ಭಾರತೀಯರಿಗೆ ದುಬೈ ಚಿನ್ನದ ವೀಸಾ ನೀಡಿತು ಸಾನಿಯಾ ಮಿರ್ಜಾ ಭಾರತೀಯ ಮಹಿಳಾ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಅವರಿಗೆ ದುಬೈನ ಗೋಲ್ಡನ್ ವೀಸಾ ಸಿಕ್ಕಿದೆ ಬಾಲಿವುಡ್ ನಟರಾದ ಶಾರುಖ್ ಖಾನ್ ಮತ್ತು ಸಂಜಯ್ ದತ್ ನಂತರ ಈ ವೀಸಾ ಪಡೆದ ಮೂರನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಸಾನಿಯಾ ಮಿರ್ಜಾ ಪಾತ್ರರಾಗಿದ್ದಾರೆ ಈ ವೀಸಾ ಪಡೆದ ನಂತರ ಸಾನಿಯಾ ತನ್ನ ಪತಿ ಪಾಕಿಸ್ತಾನದ ಮಾಜಿ ನಾಯಕ ಶೋಯಿಬ್ ಮಲ್ಲಿಕ್ ಅವರೊಂದಿಗೆ ಹತ್ತು ವರ್ಷಗಳ ಕಾಲ ಯುಎಇನಲ್ಲಿ ಉಳಿಯಬಹುದು ಎಲ್ಲರಿಗೂ ಈ ವೀಸಾ ಸಿಗುವುದಿಲ್ಲ ಹೂಡಿಕೆದಾರರು ಉದ್ಯಮಿಗಳು ಸಂಶೋಧಕರು ವೈದ್ಯಕೀಯ ವೃತ್ತಿಪರರು ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳು ಮುಂತಾದ ಅತ್ಯುತ್ತಮ ಪ್ರತಿಭೆಗಳನ್ನು ಹೊಂದಿರುವ ವ್ಯಕ್ತಿಗಳು ಸೇರಿದಂತೆ ಒಂದು ನಿರ್ದಿಷ್ಟ ವರ್ಗದ ಜನರಿಗೆ ದುಬೈ ಗೋಲ್ಡನ್ ವೀಸಾ ನೀಡುತ್ತದೆ ಒನ್ ಈಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೊಂದರ ಟೋಕಿಯೋ ಒಲಿಂಪಿಕ್ಸ್ಗೆ ನೂರ ಹತ್ತೊಂಬತ್ತು ಕ್ರೀಡಾಪಟುಗಳು ಸೇರಿದಂತೆ ಎಷ್ಟು ಜನರನ್ನು ಭಾರತ ಕಳುಹಿಸಲಿದೆ ಇನ್ನೂರ ಇಪ್ಪತ್ತೆಂಟು ಭಾರತವು ನೂರ ಹತ್ತೊಂಬತ್ತು ಕ್ರೀಡಾಪಟುಗಳನ್ನು ಒಳಗೊಂಡಂತೆ ಇನ್ನೂರ ಇಪ್ಪತ್ತೆಂಟು ಜನರ ತಂಡವನ್ನು ಟೋಕಿಯೋ ಒಲಿಂಪಿಕ್ಸ್ಗೆ ಕಳುಹಿಸಲಿದೆ ನೂರ ಹತ್ತೊಂಬತ್ತು ಕ್ರೀಡಾಪಟುಗಳಲ್ಲಿ ಅರವತ್ತೇಳು ಪುರುಷರು ಮತ್ತು ಐವತ್ತೆರಡು ಮಹಿಳೆಯರು ಭಾಗವಹಿಸಲಿದ್ದಾರೆ ಇಪ್ಪತ್ತೆರಡು ರಾಜ್ಯಗಳ ನೂರ ಹತ್ತೊಂಬತ್ತು ಕ್ರೀಡಾಪಟುಗಳು ಹದಿನೆಂಟು ಕ್ರೀಡಾ ವಿಭಾಗಗಳಲ್ಲಿ ನೂರ ಮೂವತ್ತು ಕೋಟಿ ಭಾರತೀಯರನ್ನು ಪ್ರತಿನಿಧಿಸಲಿದ್ದಾರೆ ಎಂಬತ್ತೈದು ಪದಕ ಸ್ಪರ್ಧೆಗಳಿಗೆ ಭಾರತ ಸ್ಪರ್ಧಿಸುತ್ತಿದೆ ಇದು ಒಲಿಂಪಿಕ್ಸ್ನಲ್ಲಿ ಭಾರತದ ಕ್ರೀಡಾಪಟುಗಳ ಇಲ್ಲಿಯವರೆಗಿನ ಅತಿ ದೊಡ್ಡ ತಂಡವಾಗಿದೆ ಟು ಈಸ್ ದಿ ರೈಟ್ ಆನ್ಸರ್ ನೆಲ್ಸನ್ ಮಂಡೇಲ ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ಯಾವ ದಿನ ಆಚರಿಸಲಾಗುತ್ತದೆ ಜುಲೈ ಹದಿನೆಂಟು ದಕ್ಷಿಣ ಆಫ್ರಿಕಾದ ದಿವಂಗತ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರ ಪರಂಪರೆಯನ್ನ ಗೌರವಿಸಲು ಜಾಗತಿಕವಾಗಿ ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಜುಲೈ ಹದಿನೆಂಟರಂದು ಆಚರಿಸಲಾಗುತ್ತದೆ ಜುಲೈ ಹದಿನೆಂಟು ದಿನವು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಜನಿಸಿದ ದಕ್ಷಿಣ ಆಫ್ರಿಕಾದ ಈ ಮಹಾ ನಾಯಕನ ಜನ್ಮದಿನವನ್ನು ಸೂಚಿಸುತ್ತದೆ ವಿಶ್ವಸಂಸ್ಥೆಯು ಜುಲೈ ಹದಿನೆಂಟನ್ನು ನವೆಂಬರ್ ಎರಡ್ ಸಾವಿರದ ಒಂಬತ್ತರಲ್ಲಿ ಯುಎನ್ ಮಂಡೇಲಾ ದಿನ ಎಂದು ಅಧಿಕೃತವಾಗಿ ಘೋಷಿಸಿತು ಮೊದಲ ಯುಎನ್ ಮಂಡೇಲಾ ದಿನವನ್ನು ಜುಲೈ ಹದಿನೆಂಟು ಎರಡ್ ಸಾವಿರದ ಹತ್ತರಂದು ಆಚರಿಸಲಾಯಿತು ಫೋರ್ ಈಸ್ ದಿ ರೈಟ್ ಆನ್ಸರ್ ಭಾರತೀಯ ನೌಕಾಪಡೆ ಇತ್ತೀಚೆಗೆ ಯುಎಸ್ ನೌಕಾಪಡೆಯಿಂದ ಎರಡು ಎಂಎಚ್ ಅರವತ್ತು ಆರು ರೋಲ್ ಹೆಲಿಕಾಪ್ಟರ್ಸ್ ಎಂಆರ್ಎಚ್ ಮೊದಲ ಬ್ಯಾಚನ್ನು ಪಡೆದುಕೊಂಡಿದೆ ಇದಕ್ಕಾಗಿ ಸಹಿ ಮಾಡಿದ ಒಪ್ಪಂದದ ಪ್ರಕಾರ ಭಾರತವು ಅಂತಹ ಎಷ್ಟು ಹೆಲಿಕಾಪ್ಟರ್ಗಳನ್ನು ಖರೀದಿಸುತ್ತದೆ ಇಪ್ಪತ್ನಾಲ್ಕು ಭಾರತೀಯ ನೌಕಾಪಡೆ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಹದಿನಾರರಂದು ಸ್ಯಾನ್ ಡಿಯಾಗೋದ ನಾರ್ತ್ ಐಲ್ಯಾಂಡ್ನ ನೌಕಾ ವಾಯು ನಿಲ್ದಾಣದಲ್ಲಿ ಯುನೈಟೆಡ್ ಸ್ಟೇಟ್ಸ್ ನೌಕಾಪಡೆಯಿಂದ ಮೊದಲ ಎರಡು ಎಂಎಚ್ ಅರವತ್ತು ರೋಲ್ ಮಲ್ಟಿರೋಲ್ ಹೆಲಿಕಾಪ್ಟರ್ಸ್ ಎಂಆರ್ಎಚ್ ಪಡೆದುಕೊಂಡಿತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತೀಯ ನೌಕಾಪಡೆ ಮತ್ತು ಯುಎಸ್ ನೌಕಾಪಡೆ ಯುಎಸ್ ಸರ್ಕಾರದಿಂದ ವಿದೇಶಿ ಮಿಲಿಟರಿ ಮಾರಾಟದಡಿಯಲ್ಲಿ ಲಾಕಿಡ್ ಮಾರ್ಟಿನ್ ತಯಾರಿಸಿದ ಟ್ವೆಂಟಿ ಫೋರ್ ಎಂಎಚ್ ಸಿಕ್ಸ್ಟಿ ರೋಮಿಯೋ ಹೆಲಿಕಾಪ್ಟರ್ಸ್ಗಳನ್ನು ಖರೀದಿಸಲು ಆರ್ಎಸ್ ನೂ ಹದಿನೈದು ಸಾವಿರದ ನೂರ ಐವತ್ತೇಳು ಕೋಟಿ ರೂಪಾಯಿಗಳು ಅಂದರೆ ಎರಡು ಪಾಯಿಂಟ್ ಒಂದು ಮೂರು ಬಿಲಿಯನ್ ಡಾಲರ್ಗಳ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಮೊದಲ ಎರಡು ಟ್ವೆಂಟಿ ಇಪ್ಪತ್ನಾಲ್ಕು ಎಂಎಚ್ ಅರವತ್ತು ರೋಮಿಯೋ ಹೆಲಿಕಾಪ್ಟರ್ಸ್ಗಳನ್ನು ಭಾರತೀಯ ನೌಕಾಪಡೆಗೆ ತಲುಪಿಸುವುದು ಯುಎಸ್ ಮತ್ತು ಭಾರತದ ನಡುವಿನ ರಕ್ಷಣಾ ಸಹಯೋಗ ಮತ್ತು ಸಹಭಾಗಿತ್ವದ ಹೊಸ ಯುಗದ ಆರಂಭವನ್ನು ಸೂಚಿಸುತ್ತದೆ ಇದಲ್ಲದೆ ಯುಎಸ್ ನೌಕಾಪಡೆಯು ವಿಮಾನವನ್ನು ಸೇರಿಸಿದಂತೆ ಸಾಮರ್ಥ್ಯ ನವೀಕರಣ ಮತ್ತು ಸುಸ್ಥಿರತೆಯ ಮೂಲಕ ಭಾರತೀಯ ನೌಕಾಪಡೆಗಳನ್ನು ಬೆಂಬಲಿಸುತ್ತದೆ ಟು ಈಸ್ ದಿ ರೈಟ್ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಯಾವ ಸೆಕ್ಷನ್ ಅಡಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ನ ಸಾಮಾನ್ಯ ಹೈಕೋರ್ಟ್ ಅನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹೈಕೋರ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ ಸೆಕ್ಷನ್ ಒನ್ ನಾಟ್ ತ್ರೀ ಒನ್ ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶ ಮತ್ತು ಲಡಾಖ್ನ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಾಮಾನ್ಯ ಹೈಕೋರ್ಟ್ ಅನ್ನು ಅಧಿಕೃತವಾಗಿ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ ಎಂದು ಮರು ನಾಮಕರಣ ಮಾಡಲಾಗಿದೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ತೊಂದರೆಗಳನ್ನು ತೆಗೆದುಹಾಕುವ ಬದಲಾವಣೆಯನ್ನು ಜಾರಿಗೆ ತರಲು ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ತರ ಸೆಕ್ಷನ್ ನೂರಾ ಮೂರು ಉಪವಿಧಿವೊಂದನ್ನು ನೀಡಿರುವ ಅಧಿಕಾರವನ್ನು ಚಲಾಯಿಸುವಲ್ಲಿ ಆದೇಶಕ್ಕೆ ಸಹಿ ಹಾಕಿದ್ದಾರೆ

ಮಂದೂದ್ ಸ್ಟೇಷನ್ ಮಂದೋಧಿ ಸ್ಟೇಷನ್ ಬನಾರಸ್ ಸ್ಟೇಷನ್ ಟು ಈಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟದ ಎರಡನೇ ಆವೃತ್ತಿಯನ್ನು ಯಾವ ರಾಜ್ಯ ಆಯೋಜಿಸುತ್ತದೆ ಕರ್ನಾಟಕ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟದ ಎರಡನೇ ಆವೃತ್ತಿಯನ್ನು ಕರ್ನಾಟಕಕ್ಕೆ ನೀಡಲಾಗಿದೆ ಎಂದು ಘೋಷಿಸಲಾಗಿದೆ ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯವು ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಆದರೆ ಇತರವುಗಳು ರಾಜ್ಯಾದ್ಯಂತ ಹರಡುತ್ತವೆ ಬಿಲ್ಲುಗಾರಿಕೆ ಅಥ್ಲೆಟಿಕ್ಸ್ ಬ್ಯಾಡ್ಮಿಂಟನ್ ಬಾಸ್ಕೆಟ್ಬಾಲ್ ಬಾಕ್ಸಿಂಗ್ ಫೆನ್ಸಿಂಗ್ ಫುಟ್ಬಾಲ್ ಹಾಕಿ ಜೋಡೋ ಕಬಡ್ಡಿ ರಗ್ಬಿ ಈಜು ಟೇಬಲ್ ಟೆನ್ನಿಸ್ ಟೆನ್ನಿಸ್ ವಾಲಿಬಾಲ್ ವೇಟ್ ಲಿಫ್ಟಿಂಗ್ ಮತ್ತು ಕುಸ್ತಿ ಸೇರಿವೆ ತ್ರೀ ಈಸ್ ದಿ ರೈಟ್ ಆನ್ಸರ್ ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದ ಏಳನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಿದ ದೇಶ ಯಾವುದು ಭಾರತ ಐದು ಬ್ರಿಕ್ಸ್ ರಾಷ್ಟ್ರಗಳು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಕಾರ್ಮಿಕ ಮಂತ್ರಿಗಳು ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಘೋಷಣೆಯಲ್ಲಿ ಭಾಗವಹಿಸಿದರು ಭಾರತದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಭೂಪೇಂದರ್ ಯಾದವ್ ಏಳನೇ ಬ್ರಿಕ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಐದು ರಾಷ್ಟ್ರಗಳು ಬಲವಾದ ರಾಷ್ಟ್ರೀಯ ಆರ್ಥಿಕತೆಗಳು ಅಂತರ್ಗತ ಕಾರ್ಮಿಕ ಮಾರುಕಟ್ಟೆಗಳು ಮತ್ತು ಸಾಮಾಜಿಕ ಸಂರಕ್ಷಣಾ ವ್ಯವಸ್ಥೆಗಳೊಂದಿಗೆ ಚೇತರಿಸಿಕೊಳ್ಳಲು ನಿರ್ಧರಿಸಿದವು ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ರಂದು ರಷ್ಯಾ ಮಾಸ್ಕೋದಲ್ಲಿ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಿಗಳ ಆರನೇ ಸಭೆಯನ್ನ ಆಯೋಜಿಸಿತು ತ್ರೀ ಇಸ್ ದಿ ರೈಟ್ ಆನ್ಸರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗೀರಾ ಸಾರಾಭಾಯ್ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು ಆರ್ಕಿಟೆಕ್ಚರ್ ಅನುಭವಿ ವಾಸ್ತುಶಿಲ್ಪಿ ಮತ್ತು ವಿನ್ಯಾಸಕಿ ಗೀರಾ ಸಾರಾಭಾಯ್ ಅವರು ವಯಸ್ಸಿಗೆ ಸಂಬಂಧಿಸಿದ ಅನಾರೋಗ್ಯದ ಕಾರಣ ಇತ್ತೀಚೆಗೆ ತಮ್ಮ ತೊಂಬತ್ತೇಳನೇ ವಯಸ್ಸಿನಲ್ಲಿ ನಿಧನರಾದರು ಇವರು ವಿಶ್ವದ ಹೆಚ್ಚಿನ ಜನರನ್ನು ಅಧ್ಯಾಪಕರಾಗಿ ಕರೆತರುವ ಮೂಲಕ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಎನ್ಐಡಿ ಅನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇವರು ಕ್ಯಾಲಿಕೋ ಮ್ಯೂಸಿಯಂ ಆಫ್ ಟೆಕ್ಸ್ಟೈಲ್ ಅನ್ನು ಸಹ ಸ್ಥಾಪಿಸಿದರು ಇದು ದೇಶದ ಮತ್ತು ಪ್ರಪಂಚದ ವಿವಿಧ ಭಾಗಗಳಿಂದ ಬಂದ ಕೆಲವು ಅಪರೂಪದ ಜವಳಿ ಮಾದರಿಗಳನ್ನು ಹೊಂದಿದೆ ಟು ಈಸ್ ದಿ ರೈಟ್ ಆನ್ಸರ್ ಕೋವಿ ಹೋಮ್ ಹೆಸರಿನ ಕೈಗೆಟುಕುವ ಕೋವಿಡ್ ನೈನ್ಟೀನ್ ಪರೀಕ್ಷಾ ಕಿಟ್ ಅನ್ನು ಯಾವ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಐಐಟಿ ಹೈದರಾಬಾದ್ ಹೈದರಾಬಾದ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವಿಜ್ಞಾನಿಗಳು ಮನೆಯಲ್ಲಿ ಸ್ವಯಂ ಪರೀಕ್ಷೆಗಾಗಿ ಕೃತಕ ಬುದ್ಧಿಮತ್ತೆ ಚಾಲಿತ ಕೋವಿಡ್ ನೈನ್ಟೀನ್ ಪರೀಕ್ಷಾ ಕಿಟ್ ಆದ ಕೋವಿ ಹೋಮ್ ಅನ್ನು ಅಭಿವೃದ್ಧಿಪಡಿಸಿದ್ದಾರೆ ಈ ತಂಡದ ಪ್ರಕಾರ ರೋಗ ಲಕ್ಷಣ ಮತ್ತು ಲಕ್ಷಣ ರಹಿತ ರೋಗಿಗಳಿಗೆ ಕಿಟ್ ಮನೆಯಲ್ಲಿ ಮೂವತ್ತು ನಿಮಿಷಗಳಲ್ಲಿ ಕೋವಿಡ್ ಪರೀಕ್ಷಾ ಫಲಿತಾಂಶಗಳನ್ನು ನೀಡುತ್ತದೆ ಈ ಕೃತಕ ಬುದ್ಧಿಮತ್ತೆ ಚಾಲಿತ ಕಿಟ್ ಕೈಗೆಟಕುವ ಬೆಲೆಯಲ್ಲಿದ್ದು ಮತ್ತು ಇದನ್ನು ಐಸಿಎಂಆರ್ ಸಹ ಅನುಮೋದಿಸಿದೆ ತ್ರೀ ಇಸ್ ದಿ ರೈಟ್ ಆನ್ಸರ್ ರ್ಯಾನ್ಸಮ್‌ವೇರ್‌ ದಾಳಿಯ ಸಂತ್ರಸ್ತರಿಗಾಗಿ ಆನ್ಲೈನ್ ಹಬ್ ಅನ್ನು ಪ್ರಾರಂಭಿಸಿದ ದೇಶ ಯಾವುದು ಯುಎಸ್ಎ ಯುಎಸ್ ಸರ್ಕಾರವು ಇತ್ತೀಚೆಗೆ ರ್ಯಾನ್ಸಮ್‌ವೇರ್‌ ದಾಳಿಯ ಸಂತ್ರಸ್ತರಿಗಾಗಿ ಆನ್ಲೈನ್ ಹಬ್ ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಡಾಟ್ ಸ್ಟಾಪ್ ರ್ಯಾನ್ಸಂವೇರ್ ಡಾಟ್ ಗೌ ಅನ್ನು ಅನುವಾನಗೊಳಿಸಿದೆ ಕಂಪನಿಗಳು ಮತ್ತು ಪುರಸಭೆಗಳಿಗೆ ಸೈಬರ್ ಹ್ಯಾಕರ್ಗಳು ಗುರಿಯಾಗಿದ್ದರೆ ಸಂಪನ್ಮೂಲಗಳನ್ನು ಹುಡುಕಲು ಇದು ಸಹಾಯ ಮಾಡುತ್ತದೆ ವಿದೇಶಿ ಸರ್ಕಾರಗಳ ಬೆಂಬಲ ಅಥವಾ ನಿರ್ದೇಶನದ ಸೈಬರ್ ಅಪರಾಧಿಗಳನ್ನು ಪತ್ತೆ ಹಚ್ಚಲು ಉಪಯುಕ್ತ ಸಲಹೆಗಳನ್ನು ನೀಡುವ ವ್ಯಕ್ತಿಗೆ ಹತ್ತು ಮಿಲಿಯನ್ವರೆಗೆ ಬಹುಮಾನ ನೀಡುವುದಾಗಿ ಸರ್ಕಾರ ಘೋಷಿಸಿದೆ ಟು ಈಸ್ ದಿ ರೈಟ್ ಆನ್ಸರ್ ಇತ್ತೀಚಿನ ಒಂದು ತಿಂಗಳ ಅವಧಿಯಲ್ಲಿ ಸುಮಾರು ಎರಡು ಮಿಲಿಯನ್ ಭಾರತೀಯ ಖಾತೆಗಳನ್ನು ಯಾವ ಸಾಮಾಜಿಕ ನೆಟ್ವರ್ಕಿಂಗ್ ಪ್ಲಾಟ್ಫಾರ್ಮ್ ನಿಷೇಧಿಸಿದೆ ವಾಟ್ಸಾಪ್ ಸೋಷಿಯಲ್ ನೆಟ್ವರ್ಕ್ ಮೇಜರ್ ವಾಟ್ಸಾಪ್ ಮೇ ಹದಿನೈದು ಮತ್ತು ಜೂನ್ ಹದಿನೈದರ ಅವಧಿಯಲ್ಲಿ ಎರಡು ಮಿಲಿಯನ್ ಭಾರತೀಯ ಖಾತೆಗಳನ್ನು ನಿಷೇಧಿಸಿದೆ ಎಂದು ಹೇಳಿದೆ ಹಾನಿಕಾರಕ ನಡವಳಿಕೆ ಮತ್ತು ಸ್ಪ್ಯಾಮ್ ಅನ್ನು ತಡೆಗಟ್ಟಲು ಈ ನಿಷೇಧಗಳನ್ನು ಮಾಡಲಾಗಿದೆ ಪ್ಲಸ್ ನೈನ್ ಒನ್ ಕೋಡ್ ಬಳಸಿ ಭಾರತೀಯ ಖಾತೆಗಳನ್ನು ಗುರುತಿಸಲಾಗುತ್ತದೆ ಮತ್ತು ಅಂತಹ ತೊಂಬತ್ತೈದು ಪರ್ಸೆಂಟ್ ನಿಷೇಧಗಳು ಅನಧಿಕೃತ ಬಳಕೆಯಿಂದಾಗಿವೆ ಈಸ್ ದಿ ರೈಟ್ ಆನ್ಸರ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಭೂ ಕಣಿವೆ ಯಾವ ರಾಜ್ಯದಲ್ಲಿದೆ ಹಿಮಾಚಲ ಪ್ರದೇಶ ಭಾರೀ ಮುಂಗಾರು ಭಗುಸುನಾಕ್ ಪ್ರದೇಶ ಮತ್ತು ಹಿಮಾಚಲ ಪ್ರದೇಶದ ಕೆಳ ಧರ್ಮಶಾಲಾ ಪ್ರದೇಶಗಳಲ್ಲಿ ಪ್ರವಾಹಕ್ಕೆ ಕಾರಣವಾಗಿದೆ ಧರ್ಮಶಾಲಾದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಭೂ ಕಣಿವೆಯಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ ಹೆಚ್ಚುವರಿಯಾಗಿ ರಾಜ್ಯದ ಶಿಮ್ಲಾ ಬಳಿ ಸರಾಸರಿ ಸಮುದ್ರ ಮಟ್ಟದಿಂದ ಹತ್ತು ಕಿಲೋಮೀಟರ್ ಆಳದಲ್ಲಿ ಮೂರು ಪಾಯಿಂಟ್ ಆರು ತೀವ್ರತೆಯ ಭೂಕಂಪ ಸಂಭವಿಸಿದೆ ಟು ಈಸ್ ದಿ ರೈಟ್ ಆನ್ಸರ್ ಆರೋಗ್ಯ ಮತ್ತು ಔಷಧ ಕ್ಷೇತ್ರದಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯವು ಯಾವ ದೇಶದ ನಡುವೆ ಒಪ್ಪಂದಕ್ಕೆ ಅನುಮೋದನೆ ನೀಡಿದೆ ಡೆನ್ಮಾರ್ಕ್ ಆರೋಗ್ಯ ಮತ್ತು ಔಷಧ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಭಾರತದ ಆರೋಗ್ಯ ಸಚಿವಾಲಯ ಮತ್ತು ಡೆನ್ಮಾರ್ಕ್ ನಡುವಿನ ತಿಳುವಳಿಕೆ ಒಪ್ಪಂದಕ್ಕೆ ಅನುಮೋದನೆ ನೀಡಿದೆ ಒಪ್ಪಂದದ ಪ್ರಕಾರ ದ್ವಿಪಕ್ಷೀಯ ಜ್ಞಾಪಕ ಪತ್ರ ಆರೋಗ್ಯ ವಲಯದಲ್ಲಿ ಜಂಟಿ ಉಪಕ್ರಮಗಳು ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯ ಮೂಲಕ ಉಭಯ ದೇಶಗಳ ಆರೋಗ್ಯ ಸಚಿವಾಲಯಗಳ ನಡುವಿನ ಸಹಕಾರವನ್ನು ಉತ್ತೇಜಿಸುತ್ತದೆ ಇದು ಭಾರತ ಮತ್ತು ಡೆನ್ಮಾರ್ಕ್ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುತ್ತದೆ ಇದು ಎರಡೂ ದೇಶಗಳ ಜನರ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ ಪ್ರಾದೇಶಿಕ ಸಂಪರ್ಕವನ್ನು ಹೆಚ್ಚಿಸಲು ಈ ಕೆಳಗಿನ ಯಾವ ದೇಶಗಳು ಹೊಸ ಕ್ವಾಡ್ ಗುಂಪುಗಳನ್ನು ರಚಿಸಲು ಒಪ್ಪಿಕೊಂಡಿವೆ ಯುಎಸ್ ಆಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಉಜ್ಬೇಕಿಸ್ತಾನ್ ಪ್ರಾದೇಶಿಕ ಸಂಪರ್ಕವನ್ನು ಹೆಚ್ಚಿಸುವತ್ತ ಗಮನ ಹರಿಸಿದ ಹೊಸ ಕ್ವಾಡ್ ರಾಜತಾಂತ್ರಿಕ ವೇದಿಕೆಯನ್ನು ಸ್ಥಾಪಿಸಲು ಯುನೈಟೆಡ್ ಸ್ಟೇಟ್ಸ್ ಆಫ್ಘಾನಿಸ್ತಾನ್ ಪಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ ತಾತ್ವಿಕವಾಗಿ ಒಪ್ಪಿಕೊಂಡಿವೆ ಪಕ್ಷಗಳು ಆಫ್ಘಾನಿಸ್ತಾನದಲ್ಲಿ ದೀರ್ಘಕಾಲೀನ ಶಾಂತಿ ಮತ್ತು ಸ್ಥಿರತೆಯನ್ನು ಪ್ರಾದೇಶಿಕ ಸಂಪರ್ಕಕ್ಕೆ ನಿರ್ಣಾಯಕವೆಂದು ಪರಿಗಣಿಸುತ್ತವೆ ಮತ್ತು ಶಾಂತಿ ಹಾಗೂ ಪ್ರಾದೇಶಿಕ ಸಂಪರ್ಕವು ಪರಸ್ಪರ ಬಲಪಡಿಸುತ್ತದೆ ಎಂದು ಒಪ್ಪುತ್ತವೆ ಫೋರ್ ಈಸ್ ದಿ ರೈಟ್ ಆನ್ಸರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಜಾಕೋಬ್ ಜುಮಾ ಯಾವ ದೇಶದ ಮಾಜಿ ಅಧ್ಯಕ್ಷರು ದಕ್ಷಿಣ ಆಫ್ರಿಕಾ ಜಾಕೋಬ್ ಜುಮಾ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿದ್ದರು ಭ್ರಷ್ಟಾಚಾರದ ಆರೋಪ ಹೊರಿಸಲ್ಪಟ್ಟ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ಬಿಳಿ ಅಲ್ಪಸಂಖ್ಯಾತ ಆಡಳಿತದ ಅಂತ್ಯದ ನಂತರ ಜೈಲು ಶಿಕ್ಷೆಯನ್ನು ಪಡೆದ ದಕ್ಷಿಣ ಆಫ್ರಿಕಾದ ಮೊದಲ ಅಧ್ಯಕ್ಷರಾದರು ಈ ಬಂಧನವು ದೇಶದ ಎರಡು ಜನಸಂಖ್ಯೆ ಹೊಂದಿರುವ ಪ್ರಾಂತ್ಯಗಳಾದ ಗೌಟೆಂಗ್ ಮತ್ತು ಕ್ವಾಜುಲು ನಟಾಲ್ಗಳಲ್ಲಿ ಲೂಟಿ ಮತ್ತು ಹಿಂಸಾಚಾರಕ್ಕೆ ಕಾರಣವಾಗಿದೆ ಕೋವಿಡ್ ನೈನ್ಟೀನ್ ಸೋಂಕುಗಳ ದಾಖಲೆಯ ಅಲೆ ಕೂಡ ದೇಶವನ್ನು ಸೆಳೆಯುತ್ತಿದೆ ದಕ್ಷಿಣ ಆಫ್ರಿಕಾದ ಪ್ರಸ್ತುತ ಅಧ್ಯಕ್ಷ ಸಿರಿಲ್ ರಾಮ ಹಿಂಸಾಚಾರವನ್ನು ಶಮನಗೊಳಿಸಲು ಐದು ಸಾವಿರ ಸೈನಿಕರನ್ನು ನಿಯೋಜಿಸಲಾಗಿದೆ ಈಸ್ ದಿ ರೈಟ್ ಆನ್ಸರ್ ಪ್ರಶ್ನೆ ಒಂದು ಭಾರತದ ಕೋರ್ಟ್‌ನ ಮುಖ್ಯ ನ್ಯಾಯಮೂರ್ತಿ ಯಾರು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಯಾರು ಪ್ರಶ್ನೆ ಎರಡು ಎರಡ್ ಸಾವಿರದ ಇಪ್ಪತ್ತೊಂದರ ಟೋಕಿಯೋ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇಂಟರ್ ನ್ಯಾಷನಲ್ ಒಲಿಂಪಿಕ್ ಕಮಿಟಿಯು ಯಾರನ್ನು ಅಭಿವೃದ್ಧಿಗಾಗಿ ಕ್ರೀಡೆಯಲ್ಲಿ ಮಾಡಿದ ವ್ಯಾಪಕ ಕಾರ್ಯಗಳಿಗಾಗಿ ಗೌರವಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೊಂದರ ಟೋಕಿಯೋ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಇಂಟರ್ ನ್ಯಾಷನಲ್ ಒಲಿಂಪಿಕ್ ಕಮಿಟಿಯು ಯಾರನ್ನು ಅಭಿವೃದ್ಧಿಗಾಗಿ ಕ್ರೀಡೆಯಲ್ಲಿ ಮಾಡಿದ ವ್ಯಾಪಕ ಕಾರ್ಯಗಳಿಗಾಗಿ ಗೌರವಿಸಲಾಗುತ್ತದೆ ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡ್ತೀರಾ ಎಂಬಂಥ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ